ಪ್ರಸಾದಿ ಜೊತೆ ಮದ್ವೆ ಆದ್ರೆ ಅವಳ ಲೈಫ್ ಹಾಳಾಗುತ್ತೆ, ಸುಜಯ್ ಜೊತೆ ಮದ್ವೆ ಆದ್ರೆ ಅವಳು ಸುಖ ಆಗಿರ್ತಾಳಪ್ಪ. ಅಂದ್ರೆ ಸಿರಿ ಚೌಲ್ಟ್ರಿ ಬಿಟ್ಟು ಓಡ್ ಹೋಗೋದ್ರಲ್ಲಿ ನಿನ್ ಕೈ ವಾಡನು ಇದೆಯಾ? ಏನು ಇಲ್ಲ ಅಕ್ಕ, ಸುಜನ ಪ್ರೀತಿಸ್ತಿದ್ಲು, ನಿನ್ ಮಾತು ಗೌರವ ಕೊಟ್ಟು ಪ್ರಸಾದಿನ ಮದುವೆ ಆಗೋಕ್ ಒಪ್ಕೊಂಡ್ಲು. ಅವಳಿಗೆ ಈ ಮದುವೆ ಇಷ್ಟನೇ ಇರ್ಲಿಲ್ಲ ಗೊತ್ತಾ? ನಿನ್ನಿಂದ ನಿನಗೋಸ್ಕರ ಈ ಮದುವೆಗೆ ಒಪ್ಕೊಂಡಿದ್ದವಳು. ಹಾಗಿದ್ರೆ ಮದುವೆ ಆಗೋ ಬದಲು ಯಾಕೆ ಓಡ್ ಹೋಗಿ ನಮ್ಮ ಮಾನ ಮರ್ಯಾದೆ ತೆಗೆದ್ಲು? ಅಪ್ಪ, ಪ್ರಸಾದಿ ಅಂತ ಕ್ರಿಮಿ ಅಂತ ನಿಮಗ್ ಗೊತ್ತಿಲ್ಲ, ಇಂಥದ್ದೊಂದ್ ಮನುಷ್ಯನೇ ಅಲ್ಲ, ಅವನ್ ಜೊತೆ ಜೀವನ ಮಾಡಕ್ ಆಗಲ್ಲ ಅಂತ ಅವಳಿಗೆ ಅರ್ಥ ಆಗಿದೆ, ಅದಕ್ಕೆ ಓಡ್ ಹೋದ್ಲು. ಪ್ರಸಾದಿ ಬಗ್ಗೆ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ. ಸಿರಿ ವಾಪಸ್ ಬಂದ್ರೆ ಈಗ್ಲೂ ಅವಳನ್ನ ಮದ್ವೆ ಆಗಕ್ಕೆ ಅವನು ರೆಡಿ ಇದಾನೆ. ಅಂಥವನ್ನ ಕೆಟ್ಟವನು ಅಂತ ಹೇಗ್ ಹೇಳ್ತೀಯಾ? ಕಣ್ಣು ಹಾಕಿದಾನಪ್ಪ, ಇಷ್ಟೆಲ್ಲ ನಡೆದ್ರು ಅವ್ನ್ ಕೆಟ್ಟದ್ದು ನಿಂಗೆ ಅರ್ಥನೇ ಆಗ್ಲಿಲ್ವಾ? ಅವ್ನ್ ನಿನ್ ಮೇಲೆ ಕಣ್ಣು ಹಾಕಿಲ್ಲ ಮಲ್ಲಿಕಾ, ಅಕಸ್ಮಾತ್ ಸಿರಿ ಬರದೇ ಇದ್ರೆ ಆಗ ನಿನ್ನ ಮದ್ವೆ ಮಾಡ್ಕೊಡ್ತೀರಿ ಅಂತ ಕೇಳ್ತಿದಾನೆ ಅಷ್ಟೇ. ಅವ್ನು ಕೇಳೋದ್ರಲ್ಲಿ ಏನ್ ತಪ್ಪು? ಸಿರಿ ಮದ್ವೆ ಮನೆಯಿಂದ ಓಡ್ ಹೋಗಿರೋದ್ರಿಂದ ನಮ್ಮ ಮಾನ ಮರ್ಯಾದೆ ಅಷ್ಟೇ ಹೋಗಿಲ್ಲ, ಅವನಿಗೂ ಅವಮಾನ ಆಗಿದೆ. ನಾಳೆ ಯಾರಾದ್ರೂ ಪ್ರಸಾದಿನ ನಿನ್ ಮದ್ವೆ ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಾನ ಅವನು? ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅಪ್ಪ, ನನಗದ್ ಬೇಡ. ಮದ್ವೆ ಆಗೋದು ಒಂದೇ, ಹಾಳ್ ಬಾವಿಲ್ ಬೀಳೋದು ಒಂದೇ. ನೋಡು ಮಲ್ಲಿಕಾ, ಇಲ್ಲಿ ನನ್ನ ಮಾನ ಮರ್ಯಾದೆ ಪ್ರಶ್ನೆ ಏನು ಇದೆ? ಅಕಸ್ಮಾತ್ ಈ ಮದ್ವೆ ನಿಂತ್ರೆ ನನ್ನ ಮಾನ ಮರ್ಯಾದೆ ಹಾಳಾಗುತ್ತೆ. ಹೊರಗಡೆ ಎಲ್ಲೂ ತಲೆ ಎತ್ಕೊಂಡು ಓಡಾಡಕ್ಕೂ ಆಗಲ್ಲ. ಇದೆಲ್ಲ ದೊಡ್ಡ ವಿಷಯನೇ ಅಲ್ಲಪ್ಪ, ಪ್ರೀತಿಗೋಸ್ಕರ ಪ್ರೀತಿದವ್ರಿಗೋಸ್ಕರ ಮನೆ ಬಿಟ್ಟು ಆಚೆ ಬರ್ತಾರೆ. ಇನ್ಫ್ಯಾಕ್ಟ್ ದೊಡ್ಡವರು ಬಲವಂತವಾಗಿ ಮದ್ವೆ ಮಾಡ್ತಾರೆ, ಅವ್ರ ಜೊತೆ ಸಂಸಾರ ಮಾಡಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಸಾಯೋಕ್ಕಿಂತ ಓಡೋಗಿ ಇಷ್ಟವಾಗಿರೋನು ಮದ್ವೆ ಆಗದೆ ವಾಸಿ ಅಲ್ವಾ? ಓಡ್ ಹೋಗು, ನೀನು ಯಾವನ್ನಾದ್ರೂ ಲವ್ ಮಾಡಿ ನಮ್ಗೆ ಹೇಳದೆ ಕೇಳದೆ ಕಟ್ಕೊಂಡು ಓಡ್ ಹೋಗು. ನಿಮ್ಮಿಬ್ರು ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಇಷ್ಟು ದೊಡ್ಡವರು ಮಾಡಿದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಯ್ತು. ನೋಡಪ್ಪ, ನಾನ್ ಓಡ್ ಹೋಗೋದು ಇಲ್ಲ, ನಿನ್ ತಾಳಕ್ ನಾನ್ ಕುಣಿಯೋದು ಇಲ್ಲ. ಲಿಖಾ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ. ಈ ರಿಜಿಸ್ಟರ್ಗೆ ಸೈನ್ ಹಾಕೋ ಮೂಲಕ ನಿಮ್ಮ ಮದುವೆ ವಿಧಿ ಪೂರ್ಣವಾಗುತ್ತೆ. ಸಿರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಸೈನ್ ಮಾಡು. ಸಿರಿ, ಸೈನ್ ಮಾಡು. ಸಾರಿ ಸುಜಯ್, ನನ್ನ ಕೈಯಲ್ಲಿ ಆಗ್ತಿಲ್ಲ. ಅಮ್ಮ, ಬಂಧು ಬಳಗನ ದೂರ ಮಾಡಿಕೊಂಡು ಈ ಮದುವೆ ಆಗೋದು ಇಷ್ಟ ಇಲ್ಲ, ನನಗೆ ಈ ಮದುವೆ ಬೇಡ. ಸಿರಿ, ಏನ್ ಮಾತಾಡ್ತಾ ಇದೀಯಾ? ನೀನೇನ್ ಕೇಳಿಸ್ಕೊಂಡಿಯೋ ಅದೇ, ನನಗೆ ಈ ರೀತಿ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ, ಸಾರಿ. ಪಾಪ
ಸುಜಯ್ ಯಾರಿಗೂ ಮೋಸ ಮಾಡಿಲ್ಲ. ಅವನು ತನ್ನ ಪ್ರೀತಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿಯಾನೆ. ನೀನು ಅದನ್ನ ತಪ್ಪು ಅಂತ ತಿಳಿಬೇಡ. ನೀವು ಅವನ ಕೆಲಸನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ, ಇನ್ಡೈರೆಕ್ಟ್ ಆಗಿ ನೀವು ನಿಮ್ಮ ಕೆಲಸನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಮಗ ಮಾಡಿದ್ದು ತಪ್ಪು ಅಂತ ಒಪ್ಕೊಂಡ್ರೆ ನೀವು ಮಾಡಿದ್ದು ದೊಡ್ಡ ತಪ್ಪು ಅಂತ ಆಗುತ್ತೆ. ಅದಕ್ಕೆ ಅವನ್ ಮಾಡಿದ್ ಸರಿ ಅಂತ ಒಪ್ಕೊಳ್ತಾ ಇದ್ದೀರಾ ಅಲ್ವಾ? ನೋಡು ಸುಕನ್ಯಾ, ನನ್ನನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸುಜಯನ ಬೆಂಬಲಿಸ್ತಾ ಇಲ್ಲ. ನಾನ್ ಮಾಡಿರೋ ತಪ್ಪಿಗೆ ನೀನು ಜೀವನ್ ಪರ್ಯಂತ ನನಗೆ ಶಾಪ ಹಾಕೋ ಪರವಾಗಿಲ್ಲ. ಆದ್ರೆ ನನ್ನ ತಪ್ಪಿನ ಜೊತೆ ಸುಜಯ್ ಪ್ರೀತಿನ ಹೋಲಿಕೆ ಮಾಡ್ಬೇಡ. ಅವನ್ ನಿಮ್ ಉಪದೇಶ ಕೇಳಿ ವಾಪಸ್ ಬಂದ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀರಾ? ನನಗ ನಂಬಿಕೆ ಇಲ್ಲ. ಏನಾಯ್ತು ಸಿರಿ, ನೀನಿಗೆ ದಿಢೀರಂತ ನಿರ್ಧಾರ ಬದಲಾಯಿಸಿದ್ರೆ ಹೇಗೆ? ಬೇಡ ಸುಜಯ್, ಎಲ್ರಿಗೂ ನೋವು ಕೊಟ್ಟು ನಾವು ಸುಖ ಪಡೋದು ಬೇಕಾಗಿಲ್ಲ ನನಗೆ. ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಆದರೆ ನಮ್ಮ ಪ್ರೀತಿ ನಮ್ಮ ಸುತ್ತಮುತ್ತ ಇರೋರಿಗೆ ಸಂತೋಷ ಕೊಡಬೇಕೆ ಹೊರತು ದುಃಖ ಕೊಡಬಾರ್ದು. 4 ದಿನ ನಮ್ಮ ಮೇಲೆ ಅವ್ರಿಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ. ಆಮೇಲೆ ಅವ್ರು ನಮ್ಮನ್ನ ಒಪ್ಕೋತಾರೆ, ನಮ್ಮ ಪ್ರೀತಿನೂ ಒಪ್ಕೋತಾರೆ. ಎಲ್ಲರೂ ಒಪ್ಕೊಂಡ್ಮೇಲೆ ಅವ್ರ ಮುಂದೆನೆ ಮದುವೆ ಆಗೋಣ. ಹೀಗೆ ಅವರನ್ನೆಲ್ಲ ಬಿಟ್ಟು ಮದುವೆ ಆಗೋದು ಬೇಡ. ನಾವಿವತ್ತು ಮದುವೆ ಆಗದೆ ಇದ್ರೆ ಇನ್ಯಾವತ್ತೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪ್ರೀತಿ ನಿಜ ಆಗಿದ್ರೆ ಅದಕ್ಕೆಲ್ಲರನ್ನು ಗೆಲ್ಲೋ ಶಕ್ತಿ ಇದ್ದೇ ಇರುತ್ತೆ, ಆ ನಂಬಿಕೆ ನನಗಿದೆ. ನೀನೀಗ ವಾಪಸ್ ಹೋದ್ರೆ ಆ ಪ್ರಸಾದಿ ಜೊತೆ ನಿನಗೆ ಮದುವೆ ಮಾಡ್ತಾರೆ. ಆ ಪ್ರಸಾದಿ ನಿನ್ನ ಯಾವತ್ತೂ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಎಮೋಷ್ನಲ್ ಆಗಿ ಡಿಸಿಷನ್ ತಗೊಂಬೇಡ. ಇಲ್ಲ, ನನ್ನ ಸೆಂಟಿಮೆಂಟಿಂದ ಇಲ್ಲ ಇಮೋಷ್ನಲಿಂದ ಈ ಡಿಸಿಷನ್ ತಗೊಂಡಿಲ್ಲ, ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ. ನಮ್ಮಪ್ಪ ಆಡಿದ ಮಾತಿಂದ, ಅವ್ರ ಉಪದೇಶದಿಂದ ನೀನು ಇನ್ಫ್ಲೂಯೆನ್ಸ್ ಆಗಿದ್ಯಾ? ಮೂರ್ತಿ ಅಂಕಲ್ ಮಾತಾಡಿದ್ರಲ್ಲಿ ಅರ್ಥ ಇತ್ತು, ಆದ್ರೆ ನನ್ನ ಡಿಸಿಷನ್ಗೆ ಅವ್ರ ಕಾರಣ ಅಲ್ಲ. ನೀನೀಗ ಮದ್ವೆ ಮಂಟಪದಿಂದ ಬಂದಾಗಿದೆ, ಈಗ ವಾಪಸ್ ಹೋದ್ರೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ. ಎಲ್ರೂ ಬಲ್ವಂತದಿಂದ ಪ್ರಸಾದಿ ಜೊತೆ ನಿನಗೆ ಮದ್ವೆ ಮಾಡ್ತಾರೆ. ಎಷ್ಟೇ ಒತ್ತಡ ಇದ್ರು, ಯಾರೇ ಬಲ್ವಂತ ಮಾಡಿದ್ರು, ನಾನ್ ಪ್ರಸಾದಿನ ಮದ್ವೆ ಆಗಲ್ಲ, ನಿನ್ನೇ ಮದ್ವೆ ಆಗ್ತೀನಿ. ಅದು ಎಲ್ಲರ ಒಪ್ಪಿಗೆ ಪಡೆದು. ಈ ಕನಸು ಕನಸಾಗೆ ಉಳಿಯುತ್ತಷ್ಟೇ. ನನ್ಗೀ ಕನಸು ನನ್ಸ್ ಮಾಡೋ ಆಸೆ ಇದೆ, ನಂಬಿಕೆನೂ ಇದೆ. ಆದ್ರೆ ಅದಕ್ಕೆ ನಿನ್ ಬೆಂಬಲ ಬೇಕು. ನನ್ ಜೊತೆ ನಿಲ್ತೀಯ? ಹಲೋ. ಹಲೋ ಮೂರ್ತಿ ಸರ್, ನಿಮ್ಮಿಂದಾಗಿ ಸುಜಯ್ ಏನ್ ಹೇಳ್ದ? ಸುಜಯ್ ಸಿರಿ ಮದ್ವೆ ಆಗ್ಲಿಲ್ಲಂತೆ, ಇಬ್ರು ವಾಪಸ್ ಬರ್ತಿದಾರೆ. ಇಷ್ಟು ಜನರ ಮುಂದೆ ನಿಮ್ಮ ಅಕ್ಕ ನಾನು ತಲೆ ತಗ್ಸೋ ಹಾಗೆ ಮಾಡಿದಾಳೆ, ಮತ್ತೆ ನಾನು ತಲೆ ಎತ್ತಿ ನಿಲ್ಬೇಕು ಅಂದ್ರೆ ನೀನ್ ಈ ಮದ್ವೆ ಆಗ್ಲೇಬೇಕು. ನಿನ್ ತಲೆ ಎತ್ತ ನಿಲ್ಬೇಕು ಅಂತ ನನ್ ತಲೆ ತೆಗಿತಿದ್ಯಾಪ್ಪ ಮಲ್ಲಿಕಾ? ನಿನ್ನಂತ ಈ ಕುಲಪಾತಕಿ ಯಾಕೆ ಫೋನ್ ಮಾಡ್ತಿದ್ದಾಳೆ? ನಾನು ಗೆದ್ದೆ ನಿಮ್ಮನ್ನ ಮಣ್ಣು ಮುಕ್ಕಿಸೆ ಅಂತ ಹೇಳೋಕ ಅಥವಾ
ಏನಮ್ಮ ಸಿರಿದೇವಿ, ನಾವು ಸತ್ತೋಗಿದೀವ ಅಥವಾ ಇಷ್ಟೆಲ್ಲ ಅವಮಾನ ಆದ್ರೂ ಬದುಕಿದೀವ ಅಂತ ತಿಳ್ಕೊಳಕ್ ಫೋನ್ ಮಾಡಿದ್ಯಾ ನೀನು? ಅಪ್ಪ, ನಾನು ವಾಪಸ್ ಬರ್ತಾ ಇದ್ದೀನಿ. ಏನಂದೆ, ವಾಪಸ್ ಬರ್ತಿದ್ಯಾ? ಓಹೋ, ಈಗ ಅರ್ಥ ಆಯ್ತು ಬಿಡು. ಹೇಗಿದ್ರು ಸುಜಯ್ ಜೊತೆ ಮದುವೆ ಆಯ್ತು, ಹೋಗಿ ಆಶೀರ್ವಾದ ತಗೊಳ್ಳ ಅನ್ಕೊಂಡಿದ್ಯಾ? ಬರ್ಬೇಡ, ಅಲ್ಲೇ ಇದ್ಬಿಡು. ಯಾಕೆ ಅಂದ್ರೆ ನೀನು ನಮ್ಮ ಬಾಯಿಗೆ ಮಣ್ಣು ಹಾಕಿದವಳು. ಇನ್ನೊಂದು ಮಾತು ಚೆನ್ನಾಗಿ ನೆನ್ಪಿಡ್ಕೋ, ಯಾವತ್ತೂ ಅಪ್ಪಿ ತಪ್ಪಿನೂ ನನ್ನ ಕಣ್ಣು ಮುಂದೆ ಬರಬೇಡ. ಹಾಗೇನಾದ್ರೂ ಬಂದ್ರೆ ನೀನು ನನ್ನ ಸ್ವಂತ ಮಗಳು ಅನ್ನೋದನ್ನ ನೋಡದೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಸುಮ್ಮನೆ ನನ್ನನ್ನು ಕೊಲೆಗಾರನಾಗಿ ಮಾಡಬೇಡ. ನನ್ನನ್ನು ಕೊಲ್ಲೋದ್ರಿಂದ ನಿಮಗೆ ಸಮಾಧಾನ ಸಿಗುತ್ತೆ, ಅದರಿಂದ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ, ನಿಮ್ಮ ಕೋಪನೂ ಕಡಿಮೆ ಆಗುತ್ತೆ ಅನ್ನೋದಾದರೆ ನನ್ನನ್ನು ಕೊಂದ್ಬಿಡಿ. ನನ್ನ ಸಾಯಕ್ಕೆ ರೆಡಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಏನು ಬಂಡತನನೇ ನಿಂದು? ನೋಡು ಸಿರಿ, ನನ್ನ ಮುಂದೆ ಬರಬೇಡ, ಬಂದು ನನ್ನನ್ನು ಕೆರಳಿಸ್ಬೇಡ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಸುಜಯ್ ಮದುವೆ ಆಗಿಲ್ಲ. ನಿಜನಾ? ನಿಮ್ಮನ್ನೆಲ್ಲ ಬಿಟ್ಟು ಮದುವೆ ಆಗೋದು ಇಲ್ಲ. ಗುಡ್, ನಿನ್ನ ತಪ್ಪನೇ ಅರವಾಗಿ ನೀನು ವಾಪಸ್ ಬರ್ತಾ ಇದೆಯಲ್ಲ, ನನಗಷ್ಟೇ ಸಾಕು. ನಾನು ನಿನ್ನ ತಪ್ಪನ್ನ ಕ್ಷಮಿಸ್ತೀನಿ, ಬೇಗ ಬಾ. ಆದ್ರೆ ನಾನಲ್ಲಿ ಬಂದ್ಮೇಲೆ ನೀವು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಬೇಕು. ನೋಡು, ಮೊದಲು ಇಲ್ಲಿಗೆ ಬೇಗ ಬಾ. ಹೋ ಯಶೋದಾ, ಸಿರಿ ವಾಪಸ್ ಬರ್ತಿದ್ದಾಳೆ. ಪ್ರಸಾದಿ, ವತ್ಸಲ, ಸಿರಿ ವಾಪಸ್ ಬರ್ತಿದ್ದಾಳೆ. ನನ್ನ ಮಗಳು ನನಗೆ ಮೋಸ ಮಾಡಲಿಲ್ಲ, ಹೇಗಿದ್ರು ಮುಹೂರ್ತ ಮೀರಿಲ್ಲ. ಪುರೋಹಿತರಲ್ಲಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ, ಸಿರಿ ಬರ್ತಿದ್ದಂಗೆ ಮಾಂಗಲ್ಯ ಧಾರಣೆ ಮಾಡಿಸೋಣ. ಪುರೋಹಿತರೇ, ನನ್ ಮಾತ್ ಕೇಳು ಸಿರಿ, ಈಗ ಮದ್ವೆ ಮನೆಗೆ ಹೋಗೋದು ಸರಿಯಲ್ಲ. ನಾನು ನಿರ್ಧಾರ ಮಾಡಿದಾಗಿದೆ. ಅಲ್ಲಿ ನಿಮ್ ತಂದೆ ತುಂಬಾ ಕೋಪದಲ್ಲಿದ್ದಾರೆ, ಅವ್ರ ಫೋನಲ್ಲಿ ಮಾತಾಡೋದು ಕೇಳಿದ್ರೇನೆ ಭಯ ಆಗುತ್ತೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನನ್ ಫೇಸ್ ಮಾಡಕ್ ರೆಡಿ ಆಗಿದ್ದೀನಿ. ಅವ್ರ ಪ್ರಸಾದ್ ಕೈಲಿ ತಾಳಿ ಕಟ್ಸ್ಬಿಟ್ರೆ ನಾನ್ ಜೀವಂತವಾಗಿರೋವರೆಗೂ ಅದು ಸಾಧ್ಯ ಇಲ್ಲ. ಯಾಕೆ ಅಟ? ನಾವೇನ್ ತಪ್ಪು ಮಾಡಿದೀವಿ, ರೀತಿ ಮಾಡಿದೀವಿ ಅಷ್ಟೇ. ನಿಂದು ಫೇಸ್ ಮಾಡೋಣ. ಸ್ವಲ್ಪ ಅವ್ರ ಆವೇಶ ಕೋಪ ಎಲ್ಲ ಕಡಿಮೆ ಆಗ್ಲಿ, ಆಮೇಲೆ ನೀನ್ ಹೇಳ್ದಂಗೆ ಎಲ್ರೂ ಒಪ್ಸೆ ಮದ್ವೆ ಆಗೋಣ. ಈಗ ನಿಮ್ಮ ಅಪ್ಪನ ಮುಂದೆ ಹೋಗೋದ್ ಬೇಡ. ಯಾವತ್ತಾದ್ರೂ ಒಂದಿನ ನಾವ್ ಅವರನ್ನ ಫೇಸ್ ಮಾಡ್ಲೇಬೇಕು, ಅದಿವತ್ತೇ ಆಗ್ಲಿ. ಸಿರಿ ಬಂದ್ಲು, ಜೊತೆಗೆ ಸುಜಯ್ನು ಬಂದಿದ್ದಾನೆ.
ನಮಗ್ ಮಾಡಿರೋ ಅವಮಾನಕ್ಕೆ, ನಮಗ್ ಮಾಡಿರೋ ಆಘಾತಕ್ಕೆ ನೀನು ಅವನ ಕಣ್ಣೆದುರಿಗೆ ಸಿರಿಗೆ ತಾಳಿ ಕಟ್ಟು. ಇದಕ್ಕಿನ್ನ ದೊಡ್ಡ ಶಿಕ್ಷೆ ಅವನಿಗೆ ಇನ್ನೊಂದಿಲ್ಲ. ಅಪ್ಪ, ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನನಗೆ ನೀವೂ ಬೇಕು, ಮಲ್ಲಿಕಾನೂ ಬೇಕು, ಅಮ್ಮನೂ ಬೇಕು, ಬಂಧು ಬಳಗನೂ ಬೇಕು. ನನ್ನಿಂದ ಯಾರಿಗೂ ನೋವಾಗಬಾರ್ದು, ಅವಮಾನ ಆಗಬಾರ್ದಂತ ವಾಪಸ್ ಬಂದ್ಬಿಟ್ಟೆ. ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ, ಒಳ್ಳೇದೇ ಆಯ್ತು. ನಡಿ, ಹಸೆಮಣೆ ಏರು. ಏನೇ ಆಗಿದ್ರು, ಏನೇ ಮಾಡಿದ್ರು, ಪ್ರಸಾದಿ ನಿನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಪ್ರಸಾದಿನೇ ಮದುವೆ ಆಗ ಬಾ. ಅಪ್ಪ, ನಂಗೆ ಹೇಗ್ ನಿಮ್ಮನ್ ಬಿಟ್ ಬದುಕೋ ಶಕ್ತಿ ಇಲ್ವೋ, ಹಾಗೆ ಸುಜೇನ್ ಬಿಟ್ ಬದುಕೋ ಶಕ್ತಿನೂ ಇಲ್ಲ. ಸಿರಿ, ಆಯ್ತು ಬಿಡಿ, ಬಲವಂತ ಮಾಡಲ್ಲ. ಸಿರಿ, ನಿನಗೆ ಇನ್ನೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದೇನಾದ್ರೂ ಇದ್ರೆ ಸುಮ್ನೆ ಬಂದು ಪ್ರಸಾದಿನ ಮದುವೆ ಆಗು. ಅವಳಷ್ಟು ಕ್ಲಿಯರ್ ಆಗಿ ಪ್ರಸಾದಿ ಬೇಡ ಅಂದ್ರು, ನೀವ್ಯಾಕೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದೀರಾ? ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಇದು ನಮ್ಮನೆ ವಿಷಯ, ನನ್ನ ಮಗಳ ವಿಷಯ. ನಿನಗೆ ಯಾವ ಅಧಿಕಾರನೂ ಇಲ್ಲ. ಅಪ್ಪ, ಯಾಕೆ ನಿಮ್ಗೆ ನನ್ನ ಮನ್ಸು ಅರ್ಥ ಆಗ್ತಿಲ್ಲ? ನಿನಗೆ ಯಾಕೆ ನನ್ನ ಮನ್ಸು ಅರ್ಥ ಆಗ್ತಾ ಇಲ್ಲ? ಇಲ್ಲಿ ಮದ್ವೆ ಆಗಿ ಜೀವನ ಮಾಡ್ಬೇಕಾಗಿರೋ ನಾನು, ಇಲ್ಲಿ ನನ್ನ ನಿರ್ಧಾರ ಇಂಪಾರ್ಟೆಂಟ್ ತಾನೇ.